ರಾಜ್ಯದಲ್ಲಿ ಮುಂಗಾರು ಮುನಿಸಿನಿಂದ ಮೂಡಿದಂತಹ ಆತಂಕ ಮಾಯವಾಗಿರುವಂತಹ ಸೂಚನೆ ಸಿಗ್ತಾ ಇದೆ ಅರ್ಥಾತ್ ರಾಜ್ಯದಲ್ಲಿ ಅಬ್ಬರದ ಮಳೆ ಸದ್ದು ಮಾಡ್ತಾ ಇದೆ ಮುಂಗಾರು ಮಳೆ ಚುರುಕುಗೊಂಡಿರುವಂತಹದ್ದು ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ರೈತರ ಮುಗದಲ್ಲಿ ಮಂದಹಾಸ ಮೂಡಿದೆ ಕಾರವಾರ ಕುಮಟ ಹೊನ್ನಾವರ ಭಟ್ಕಳ ಅಂಕೋಲಾದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ ಅಬ್ಬರದ ಮಳೆ ಕಾಲು ಜಾರಿ ಬಿದ್ದು ವೃದ್ಧೆ ತಾರಮತಿ ನಾಯಕ್ ಎಂಬತ್ತೈದು ವರ್ಷ ವೃದ್ಧೆ ಸಾವನ್ನಪ್ಪಿದ್ದಾರೆ ಕಾರವಾರದಲ್ಲಿ ಭಾರೀ ಮಳೆಯಿಂದ ಕೆ ಎಸ್ ಆರ್ ಟಿ ಸಿ ಡಿಪ್ಪೊಗೆ ನೀರು ನುಗ್ಗಿದೆ ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಜಲಾವೃತವಾಗಿರುವಂತಹದ್ದು ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿ ಒಂದು ಒಂದೂವರೆ ತಿಂಗಳಾದರೂ ಕೂಡ ಮುಂಗಾರು ಮಳೆಯ ಅಬ್ಬರ ಇರಲಿಲ್ಲ ಸಹಜವಾಗಿಯೇ ಇದು ಬರದ ಛಾಯೆಯನ್ನ ಆವರಿಸುವ ರೀತಿಯಲ್ಲಿ ಮಾಡಿತ್ತು ರೈತ ಸಮುದಾಯದಲ್ಲಿ ಆತಂಕವನ್ನು ಹೆಚ್ಚು ಮಾಡಿತ್ತು ಬಟ್ ಕಳೆದ ನಾಲ್ಕೈದು ದಿನಗಳಿಂದ ಅಲ್ಲಲ್ಲಿ ಮಳೆ ಆಗ್ತಾ ಇದೆ ಅಬ್ಬರದ ಮಳೆ ಈಗ ರೈತ ಸಮುದಾಯದಲ್ಲಿ ಮಂದಹಾಸವನ್ನು ಮೂಡಿಸಿದರೆ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ನಾನಾ ರೀತಿಯ ಸಂಕಷ್ಟವನ್ನು ತಂದೋಡ್ತಾ ಇದೆ ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಮುಂಗಾರು ಆರಂಭವಾಗಿರುವಂತಹ ಹೊತ್ತಲ್ಲಿಯೇ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನದಿಂದ ಅಬ್ಬರದ ಮಳೆ ಸುರಿತಾ ಇದೆ ಇದರಿಂದ ಸಾಕಷ್ಟು ಅನಾಹುತಗಳಾಗಿದ್ದು ಇದೀಗ ಕಾರವಾರದ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋದಲ್ಲಿದ್ದೀವಿ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಮಳೆಸುದರಿಂದಾಗಿ ಕೆ ಎಸ್ ಆರ್ ಟಿ ಡಿಪೋದ ಬಹುತೇಕ ಭಾಗ ನೀರಿನಿಂದ ಆವೃತ್ತವಾಗಿರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ತೋರಿಸ್ತೀನಿ ಯಾವ ರೀತಿಯಲ್ಲಿ ಸ್ಥಿತಿ ಇದೆ ಅಂತ ಹೇಳಿ ಆ ಕಾರವಾರದ ಬಸ್ ನಿಲ್ದಾಣದ ಏನು ಡಿಪೋ ಇದೆ ಈ ಡಿಪೋದಲ್ಲಿ ಸಾಕಷ್ಟು ನೀರು ತುಂಬಿರುವಂಥದ್ದು ಸಿಬ್ಬಂದಿಗಳು ಕೂಡ ಹೋಗಲಿಕ್ಕೆ ಕಷ್ಟ ಸಾಧ್ಯ ಇದೆ ಯಾಕಂತಂದರೆ ಮೊದಲನೇದಾಗಿ ಈ ಭಾಗದಲ್ಲಿ ಹೆದ್ದಾರಿಯಲ್ಲಿ ಈಗ ಸಿಮೆಂಟ್ ರೋಡನ್ನು ಮಾಡಿರುವಂಥದ್ದು ಆದರೆ ಆ ರೋಡನ್ನು ಮಾಡೋದ ನಂತರದಲ್ಲಿ ಗಟಾರವನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನ ಮಾಡಲಿಲ್ಲ ಹೀಗಾಗಿ ಈ ಡಿಪೋ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಬಸ್ಸುಗಳಿಗೂ ಕೂಡ ನೀರು ಬರ್ತಾ ಇರೋವಂಥದ್ದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಪೆಟ್ರೋಲ್ ಬಂಕ್ ಕೂಡ ಈ ಭಾಗದಲ್ಲಿ ಮುಳುಗಡೆ ಆಗಿದೆ ಇನ್ನು ಹಿಂಭಾಗದಲ್ಲಿ ಮನೆಗಳು ಕೂಡ ಇದಾವೆ ಮತ್ತೆ ಆಫೀಸ್ ಕಚೇರಿಗಳು ಕೂಡ ಇರುವಂತದ್ದು ಅವೆಲ್ಲವೂ ಕೂಡ ಈಗ ಆ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನ ಗಮನಿಸಬಹುದಾಗಿದೆ ನೀವು ನೋಡಬಹುದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ನೀರು ನಿಂತಿದೆ ಅಂತೇಳಿ ಸಿಬ್ಬಂದಿಗಳು ನಿಂತು ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ ಇದೆ ಇರುವಂತಹ ಬಸ್ಗಳು ಈಗ ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕು ಈಗ ಬೆಳಗ್ಗೆ ಆದ್ದರಿಂದಾಗಿ ಇಲ್ಲಿಂದ ಡಿಪೋದಲ್ಲಿ ನಿಲ್ಲಿಸಿರುವಂತಹ ಬಸ್ಗಳು ಬೇರೆ ಬೇರೆ ಪ್ರದೇಶಕ್ಕೆ ತೆರಳಬೇಕಾಗುತ್ತೆ ಆದರೆ ಆ ಇಲ್ಲಿಯ ನೀರಿನ ಫೋರ್ಸ್ ಎಷ್ಟಿದೆ ಅಂತಂದ್ರೆ ಬಹಳಷ್ಟು ಭಾಗದಲ್ಲಿ ಈಗ ನೀರು ನಿಂತಿರುವಂಥದ್ದು ಬಸ್ಗಳು ಕೂಡ ನೀರು ನುಗ್ಗಿರುವಂಥದ್ದು ಹೀಗಾಗಿ ಈಗ ಕೆಲವು ಭಾಗಕ್ಕೆ ಈಗ ಬಸ್ಗಳ ವ್ಯತ್ಯಯವಾಗಿರುವಂಥದ್ದು ಇನ್ನು ನಿಧಾನವಾಗಿ ಎಲ್ಲ ಬಸ್ಗಳನ್ನು ಇಲ್ಲಿಂದ ಖಾಲಿ ಮಾಡಿ ಬೇರೆಡೆ ಸ್ಥಳಾಂತರವನ್ನು ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿದೆ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು ಇನ್ನು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲೂ ಕೂಡ ಈಗ ನೀರನ್ನು ಖಾಲಿ ಮಾಡುವಂಥ ಕೆಲಸಕ್ಕೆ ಈಗ ಹಾಕ್ತಾರೆ ಯಾಕೆಂದ್ರೆ ಸಾಕಷ್ಟು ನೀರು ಹೆಚ್ಚಿರೋದ್ರಿಂದಾಗಿ ಮತ್ತೇನಾದರೂ ಹೆಚ್ಚು ನೀರು ಬಂದರೆ ಇಡೀ ಡಿಪೋನೇ ಮುಳುಗಿ ಹೋಗುವಂತ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈಗ ಎರಡು ದಿನದ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು ಜೊತೆಗೆ ಇವತ್ತು ಕೂಡ ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಅನಾಹುತಗಳು ನಡೆದಿರುವಂಥದ್ದು ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ